ನನಗೆ ನ್ಯಾಯ ಬೇಕು, ನನ್ನ ಮಗಳಿಗೆ ಅನ್ಯಾಯ ಆಗಿದ್ದಕ್ಕೆ ನಾನು ನ್ಯಾಯಗೊಳ್ಳುತ್ತೇನೆ. ಯಾಕಂದ್ರೆ ಇನ್ನೊಂದು ಅಷ್ಟು ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಇಂಥ ಒಂದು ನೋವು ಆಗಬಾರ್ದು ಅನ್ನೋಂಥದ್ದು ನಾನು ನಿಮ್ಮ ಹತ್ರ ಹೇಳಿ ನನ್ನ ಮಗಳಿಗೆ ನ್ಯಾಯ ನಾವು ಕೇಳ್ತಾ ಇದ್ದೇವೆ. ನಿಮ್ಮಕ್ಕಳು ವಿಶ್ವವಿಂದ್ ಪರಿಸಿತ್ ಬಜರಂಗ ದಳದವರದೊಂದು ಪಾದಯಾತ್ರೆ ಇದೆ. ನಮ್ಮನ್ನು ಅವರು ಬರಲಿಕ್ಕೆ ಹೇಳಿದ್ದಾರೆ, ನಾವು ಹೋಗಲಿಕ್ಕೆ ಇದ್ದೇವೆ. ಅಲ್ಲಿ ಇದ್ದ ಹೆಂಗಸರು ಹೇಳ್ತಾ ಇದ್ದಾರೆ, ಸೌಜನ್ಯನ ಅಮ್ಮನನ್ನು ನಾವು ಧರ್ಮಸ್ಥಳಕ್ಕೆ ಕಾಲಿಡ್ಲಿಕ್ಕೆ ಬಿಡುವುದಿಲ್ಲ ಅಂತ ನಿನ್ನೆ ಘೋಷಣೆ ಮಾಡಿದ್ದಾರೆ. ನಾವು ಯಾರೇ ಇರಲಿ ಯಾರೇ ಬರಲಿ ನಾವು ಹೋಗುವುದು ಖಂಡಿತನೆ. ನಮ್ಮ ದೇವರ ಅಣ್ಣಪ್ಪನ ಹತ್ರ ನಾವು ಹೋಗ್ತಿದ್ದೇವೆ. ನ್ಯಾಯ ಕೊಡಿ, ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡಿ. ಇದರ ಹಿಂದೆ ಯಾರು ಅವರನ್ನು ಕಾಪಾಡ್ತಾ ಬಂದಿದ್ದರೋ ಅವರಿಗೆ ಕೂಡ ಶಿಕ್ಷೆ ಕೊಡಿ ಅಂತ ನಾನು ಅಲ್ಲಿಗೆ ಒಂದು ನ್ಯಾಯ ಕೇಳಲಿಕ್ಕೆ ಹೋಗ್ತಿದ್ದೇನೆ. ದಯವಿಟ್ಟು ನಿಮ್ಮೆಲ್ಲರ ಧ್ವನಿ ನ್ಯಾಯಪರ ಆಗಮಿಸಿರುವ ಎಲ್ಲ ಸಜ್ಜನ ಬಂಧುಗಳು ಆಸೀನರಾಗಬೇಕು. ನಮ್ಮ ನಿಮ್ಮೆಲ್ಲರ ಸೋದರಿ ಸೌಜನ್ಯಳ ಪರವಾಗಿ ಜನಾಗ್ರಹ ಸಭೆಯನ್ನು ಯಶಸ್ವಿಗೊಳಿಸಬೇಕು ಎಂಬುದಾಗಿ ನಿಮ್ಮಲ್ಲಿ ಇನ್ನೊಮ್ಮೆ ವಿನಮ್ರವಾಗಿ ನಾನು ಇವತ್ತು ನನ್ನ ಮಗಳಿಗೆ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇನೆ. ಕುಂದಾಪುರದತ್ತ ಇಲ್ಲಿ ಎದ್ದ ಎಲ್ಲ ಇದ್ದ ದೇವರುಗಳನ್ನು ಸ್ಮರಿಸುತ್ತ ನನ್ನ ಮಗಳ ಒಂದು ನನ್ನ ಒಂದು ಮಡಿಲಲ್ಲಿ ಮಲಗಿದ ಮಗುವಿನ ನೋವನ್ನು ನಾನು ನಿಮ್ಮೆಲ್ಲರ ಮುಂದೆ ನಾನು ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ನನ್ನ ಮಗಳ ಒಂದು ಅತ್ಯಾಚಾರ ಕೊಲೆ ಅಂದರೆ ಅದು ಅತಿ ದೊಡ್ಡ ಘೋರವಾದ ಒಂದು ಅತ್ಯಾಚಾರ ಮಾಡಿದ್ದಾರೆ. ಮಗಳ ಒಂದು ಮೈ ಮೇಲೆ ಒಂದು ಬಟ್ಟೆ ಇಲ್ಲದಾಗೆ ಅತ್ಯಾಚಾರ ಮಾಡಿದ್ದಾರೆ. ಏನಂದರೆ ನಿಮಗೆಲ್ರಿಗೆ ಗೊತ್ತಿರಬಹುದು, ನಮ್ಮ ಮನೆಯಿಂದ ಊಟ ಮಾಡದ ಒಂದು ಹೋದ ಮಗುವನ್ನು ವಾಪಸ್ ಮನೆಗೆ ಬರಲಿ ಬಿಡಲಿಲ್ಲ. ಅವರು ಅಲ್ಲಿಂದ ಎಳ್ಕೊಂಡೋಗಿ ಎಷ್ಟು ಜನ ಒಂದು 5-6 ಜನ ಇರಬಹುದು, ನಾವು ಹೆಸರೆಲ್ಲ ಕೊಟ್ಟಿದ್ದೇವೆ. ಇದರಲ್ಲಿ ನನಗೆ ಕೈ ಜೋಡಿಸಿ ನ್ಯಾಯ ಕೊಡಿಸಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ. ನಿನ್ನೆಯಷ್ಟೇ ಒಂದು ಧರ್ಮಸ್ಥಳದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ನಾಳ್ದು 20-27 ನಮಗೆ ಒಂದು ವಿಶ್ವವಿಂದ್ ಪರಿಸಿತ್ ಬಜರಂಗ ದಳದವರದೊಂದು ಪಾದಯಾತ್ರೆ ಇದೆ. ನಮ್ಮನ್ನು ಅವರು ಬರಲಿಕ್ಕೆ ಹೇಳಿದ್ದಾರೆ, ನಾವು ಹೋಗಲಿಕ್ಕೆ ಇದ್ದೇವೆ. ಅಲ್ಲಿ ಇದ್ದ ಹೆಂಗಸರು ಹೇಳ್ತಾ ಇದ್ದಾರೆ, ಸೌಜನ್ಯನ ಅಮ್ಮನನ್ನು ನಾವು ಧರ್ಮಸ್ಥಳಕ್ಕೆ ಕಾಲಿಡ್ಲಿಕ್ಕೆ ಬಿಡುವುದಿಲ್ಲ ಅಂತ ನಿನ್ನೆ ಘೋಷಣೆ ಮಾಡಿದ್ದಾರೆ. ನಾವು ಯಾರೇ ಇರಲಿ ಯಾರೇ ಬರಲಿ ನಾವು ಹೋಗುವುದು ಖಂಡಿತನೆ. ನಮ್ಮ ದೇವರ ಮುಂದೆ ಹೋಗ್ಲಿಕ್ಕೆ ಯಾರು ಅಡ್ಡ ಬರ್ತಾರೆ ಅಲ್ಲ, ಯಾರು ಬರಬಾರ್ದು ಅನ್ನುವಂಥವ್ರು ಅವ್ರು ಯಾರು ಅಂತ ಈ ಮೂಲಕ ನಾನು ಪ್ರಶ್ನೆ ಕೇಳಬೇಕು. ಯಾಕಂದರೆ ನಾನು ನ್ಯಾಯಕ್ಕಾಗಿ ನಮ್ಮ ದೇವರ ಅಣ್ಣಪ್ಪನ ಹತ್ರ ನಾವು ಹೋಗ್ತಿದ್ದೇವೆ. ನ್ಯಾಯ ಕೊಡಿ, ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡಿ. ಇದರ ಹಿಂದೆ ಯಾರು ಅವರನ್ನು ಕಾಪಾಡ್ತಾ ಬಂದಿದ್ದರೋ ಅವರಿಗೆ ಕೂಡ ಶಿಕ್ಷೆ ಕೊಡಿ ಅಂತ ನಾನು ಅಲ್ಲಿಗೆ ಒಂದು ನ್ಯಾಯ ಕೇಳಲಿಕ್ಕೆ ಹೋಗ್ತಿದ್ದೇನೆ. ಅದ ನಂತರ ನನ್ನನ್ನು 11 ಒಳಗೆ ಬಾಲಕೃಷ್ಣ ಪೂಜಾರಿ ಅಂತ ಧರ್ಮಸ್ಥಳದವ ನನ್ನನ್ನು ಅವರಿಗೆ ಮಾನಸಿಕ ಅಂತ ಹೇಳಿ ನಮ್ಮ ತಂದೆಯವರನ್ನು ಅವರ ಮನೆಗೆ ಕರ್ಕೊಂಡೋಗಿ ನೀವು ನಿಮ್ಮ ಮಗಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ. ಅವರಿಗೆ ಮಾನಸಿಕವಾಗಿದ್ದಾರೆ, ಎಲ್ಲ ವಿಡಿಯೋದವರು ಮತ್ತು ಪೇಪರ್ನವರು ಬಂದು ಅವರಿಗೆ ಮಾನಸಿಕವಾಗಿದೆ, ಅವರನ್ನು ಅಡ್ಮಿಟ್ ಮಾಡಿ ಆಮೇಲೆ ನಮ್ಮ ಸಭೆಗೆ ಬನ್ನಿ ಅಂತ ನನ್ನನ್ನು ಅಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ ಇಬ್ಬರನ್ನು ಅಲ್ಲಿ ನೀವು ನಿಲ್ಲಿ ಇಲ್ಲಿ ಅಂತ ಹೇಳಿ ಅಲ್ಲಿ ಡಾಕ್ಟರ್ ಹತ್ರ ಕೂಡ ನೀವು ಯಾರು ಇಲ್ಲಿಗೆ ಪೇಪರ್ನವರಾಗಲಿ ಅಲ್ಲ ಒಂದು ವಿಡಿಯೋದಾಗಲಿ ಒಳಗೆ ಹೋಗಲಿಕ್ಕೆ ಬಿಡಬೇಡಿ, ಅವರನ್ನು ಮಾನಸಿಕವಾಗಿ ಜೋರು ಮಾಡ್ತಾರೆ ಅಂತ ಹೇಳಿ ಅಲ್ಲಿಂದ ನಮ್ಮ ತಂದೆಯನ್ನು ಅವರ ಸಭೆಗೆ ಕರ್ಕೊಂಡೋಗಿ ನನ್ನ ಏನಂದರೆ ಮೊಮ್ಮಗಳು ಮೊಮ್ಮಗಳನ್ನು ಅತ್ಯಾಚಾರ ಮಾಡಿದ
ಸಂತೋಷ್ ರಾವೆ ನಮಗೆ ಯಾರ ಮೇಲೇನೋ ಹನುಮಾನ ಇಲ್ಲ ಅಂತ ಅವರ ಬಾಯಿಯಿಂದ ಅವರು ಹೇಳಿಕೆ ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ ಅವರು ಹೇಳಿಕೆ. ಆಮೇಲೆ ನಮ್ಮ ಮಗಳದೊಂದು ಕಾರ್ಯ ಆದ್ಮೇಲೆ ಇದೇ ಅರ್ಷೇಂದ್ರ ಬಲ್ಲಿಗೆ ನನ್ನ ತಮ್ಮ ಮತ್ತು ನನ್ನ ಗಂಡ ಹೋಗಿ ನಾನು ಸೌಜನ್ಯನ ಅಪ್ಪ, ನಾನು ಸೌಜನ್ಯ ಮಾವ ಅಂತ ಒಂದು ಅವರಿಗೆ ಹೇಳಿದಾಗ, ಹೌದಾ ಮಾರೆ ಅದು ತುಳಿನಲ್ಲಿ ಹೇಳಿದ್ದು, ನಾವು ಇವತ್ತು ಕನ್ನಡದಲ್ಲಿ ನಿಮಗೆ ಹೇಳ್ತೇನೆ, ತುಂಬ ಚೆನ್ನಾಗಿದ್ದಲ್ಲ ನಿನ್ನ ಮಗಳು, ತುಂಬ ಚಂದದ ಹುಡುಗಿ, ಇನ್ನು 100,000 ಕೊಟ್ಟ ಜನಾರ್ದನ ಪೂಜಾರಿ ಅವರು ಕೊಟ್ಟ ಹಣ ಉಂಟಲ್ಲ ಅದು ಇನ್ನು ಇದ್ದ ಮಕ್ಕಳನ್ನು ಮತ್ತೆ ಕೋರ್ಟ್ ಕಚೇರಿಯೆಲ್ಲ ನಲಿಬೇಡ, ಮನೆಯಲ್ಲಿ ಇರು ಸುಮ್ಮನೆ ಅಂತ ಹೇಳಿ ಮತ್ತೆ ನನ್ನ ತಮ್ಮನಿಗೂ ಕೂಡ ಅದೇ ಮಾತು ಹೇಳಿದ್ದಾವ, ನೀನು ಇನ್ನು ಮಾರ್ಗದಿಂದ ಹೋಗುವಾಗ ಸ್ವಲ್ಪ ಆ ಕಡೆ ಕಡೆ ನೋಡಿಕೊಂಡು ಹೋಗು, ಮುಂದೆ ಬಂಡೆಗಾಲು ಇರುತ್ತವೆ. ಅದೇನಂದ್ರೆ ಬಂಡೆಗಾಲು ಅಂದ್ರೆ ಇವರೇ ರಾಕ್ಷಸರು, ಅವನನ್ನು ತನಿಖೆ ಮಾಡಬೇಕು, ಆಮೇಲೆ ತನಿಖಾಧಿಕಾರಿಗಳನ್ನು ತನಿಖೆ ಮಾಡಬೇಕು, ಆಮೇಲೆ ಡಾಕ್ಟರ್ಸ್ಗಳನ್ನು ತನಿಖೆ ಮಾಡಬೇಕು. ನನಗೆ ನೀವೆಲ್ಲರೂ ಇಲ್ಲಿ ಸೇರಿದ್ದ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕಂದಿರು ಎಲ್ಲ ನನಗೆ ಕೈ ಜೋಡಿಸಿ ನ್ಯಾಯ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಈ ಎರಡು ಮಾತನ್ನು ಹೇಳ್ತೇನೆ. ಮತ್ತೆ ನಮಗೆ ಸಂಬಂಧವಾದ ನೇಮಣ್ಣಗೌಡ ನನಗೆ ದೊಡ್ಡಪ್ಪ ಆಗಬೇಕು, ಅವ್ರ ಹತ್ರ ಹೇಳಿದ್ದಾರೆ ಇದು ನಮ್ಮ ಮನೆಯೊಳಗಿಂದಲೇ ಆಗಿದ್ದೆ, ಇದು ನೀನು ಹೋಗಿ, ಯಾಕೆಂದರೆ ನನ್ನ ತಂದೆಯನ್ನು ಬಾಲೆ ಅಂತ ಕರೀತಾರೆ, ಅವತ್ತು ನಮಗೆ ತುಂಬನೇ ಅವರ ಮೇಲೆ ನಂಬಿಕೆ ಇತ್ತು 11 ವರ್ಷ ಒಳಗೆ. ಆಗ ಅವರು ಬಂದು ನನ್ನ ಹತ್ರ ಹೇಳಿದರು, ನಮ್ಮ ಅಪ್ಪನ ಹತ್ರ ಹೇಳಿಲ್ಲ, ಅವರಂದರೆ ಜೋರು ಮಾಡ್ತಾರೆ ಎಲ್ಲ ಬೊಬ್ಬೆ ಹಿಡಿತಾರೆ ಅವರು, ನಾನು ಹೇಳಲ್ಲ ಅಂತ ಅವಾಗ ಹೇಳಿದಾಗ ನನ್ನ ಹತ್ರ ಬಂದು ಕುಸುಮ ಇವರ ಮನೆಯೊಳಗಿಂದಲೇ ಆಗಿದ್ದಂತೆ, ಇನ್ನು ಅವರೊಟ್ಟಿಗೆ ನಾವು ಮೊದಲಾಗಿ ಇರೋಣ, ಯಾರ ಹತ್ರ ಒಂದು ಪಬ್ಲಿಕ್ ಮಾಡೋದು ಬೇಡ ಅಂತ ಈ ಮಾತನ್ನು ಕೂಡ ನಮ್ಮ ದೊಡ್ಡಪ್ಪನಲ್ಲಿ ಹೇಳಿದ್ದಾರೆ. ಅದರಿಂದ ನಮಗೆ ಅಲ್ಲಿಂದಲೇ ಅನುಮಾನ ಬಂತು, 1 ವರ್ಷ ನಾವು ಅವರ ಮೇಲೆ ಅನುಮಾನ ಮಾಡಲಿಲ್ಲ, ಎಲ್ಲ ನಮಗೆ ಎಲ್ಲ ಅವರೇ ಹೇಳಿಕೊಟ್ಟಾಗೆ ನಾವು ಅವರ ಮೇಲೆ ಅನುಮಾನ ಮಾಡಿದ್ದೇವೆ. ಯಾಕೆಂದರೆ ನಮಗೆ ತುಂಬ ಜೀವ ಬೆದರಿಕೆ ಇತ್ತು, ಇವತ್ತು ನಾವು ಬದುಕು ಉಳಿದದೇ ನಮ್ಮ ಮೇಸನ್ನನ ಒಂದು ಅವರ ಎದುರು ನಾವು ಬದುಕಿದ್ದೇವೆ, ನಮ್ಮನ್ನು ಇಲ್ಲಾದ್ರೆ ಸೌಜನ್ಯನ ಒಟ್ಟಿಗೆ ನಮ್ಮನ್ನು ಕೂಡ ನೇತ್ರಾವತಿ ನದಿಯಲ್ಲಿ ಖಂಡಿತ ಬಿಸಾಡ್ತಿದ್ರು. ನಾನು ಇವತ್ತು ನಮಗೆ ಜೀವಂತ ಜೀವವಾಗಿರುವ ಮೇಸನ್ನೇ ನಮಗೆ 11 ವರ್ಷದಿಂದ ಇಲ್ಲಿವರೆಗೂ ಅವರೇ ಇದ್ದಾರೆ, ಮತ್ತೆ ಯಾರೂ ಇಲ್ಲ ನಮಗೆ ರಾಜ್ಯಕ್ಕೆದ್ರು ಕೂಡ ಯಾರು, ಈಗ ಒಬ್ಬರೇ ಬಂದದ್ದು ನಮ್ಮ ಮನೆಗೆ, ನಾಳ್ದು ಅವ್ರದ್ದೊಂದು ಮೀಟಿಂಗ್ ಇದೆ ಅದಕ್ಕೂ ನಾನು ಹೋಗ್ತೇನೆ. ಯಾವ ನನಗೆ ಜಾತಿ ಮತ ಯಾವುದಿಲ್ಲ, ಯಾರು ಕರೆದ್ರು ಕೂಡ ನಾನು ಹೋಗ್ತೇನೆ, ನನಗೆ ನ್ಯಾಯ ಬೇಕು, ನನ್ನ ಮಗಳಿಗೆ ಅನ್ಯಾಯ ಆಗಿದ್ದಕ್ಕೆ ನಾನು ನ್ಯಾಯಗೊಳ್ಳುತ್ತೇನೆ. ಯಾಕಂದರೆ ಇನ್ನೊಂದು ಅಷ್ಟು ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಇಂಥ ಒಂದು ನೋವು ಆಗಬಾರ್ದು ಅನ್ನೋಂಥದ್ದು ನಾನು ನಿಮ್ಮ ಹತ್ರ ಹೇಳಿ, ನನಗೆ ಒಂದು ನನ್ನ ಮಕ್ಕಳೆಲ್ಲ ಸ್ಟೇಜ್ಗೆ ಬರಬೇಕು, ಯಾಕೆಂದರೆ ನನ್ನ ಮಗಳಿಗೆ ನ್ಯಾಯ ನಾವು ಕೇಳ್ತಾ ಇದ್ದೇವೆ. ನಿಮ್ಮಕ್ಕಳು ಒಂದು ದೊಡ್ಡ ಭಾಷಣ ಮಾಡಿತು ಸೌಜನ್ಯನ ಅಮ್ಮನ ಜೊತೆ, ಸೌಜನ್ಯನ ಅಮ್ಮನ ಜೊತೆ, ಸೌಜನ್ಯಮ್ಮ, ಸೌಜನ್ಯ ನಮ್ಮ ಮನೆ ಮಗಳು, ಸೌಜನ್ಯ ನಮ್ಮ, ಸೌಜನ್ಯ ನಮ್ಮ ಮಹೇಶಣ್ಣನ ಜೊತೆ, ಮಹೇಶಣ್ಣನ ಜೊತೆ ಸತ್ಯದ ಪರ ನಾವಿದ್ದೇವೆ, ಸತ್ಯದ ಪರ ನ್ಯಾಯಕ್ಕಾಗಿ, ನ್ಯಾಯಕ್ಕಾಗಿ. ಮತ್ತೊಮ್ಮೆ ಜೋರಾಗಿ ಕುಸುಮಕ್ಕ ನೀವಿನ್ನೇ ಹೆದರದು ಬೇಡ, ಕುಂದಾಪುರದ ಅಷ್ಟು ಜನ ನಾವು ನಿಮ್ಮನ್ನು ತಾಯ್ತೇವೆ, ನ್ಯಾಯಕ್ಕಾಗಿ ಹೋರಾಡ್ತೇವೆ. ಧನ್ಯವಾದಗಳು.
ಸಾರ್ವಜನಿಕರು ಪ್ರತಿಭಟನಾ ನಾಯಕರನ್ನು ಜೋಡಿಸಿಕೊಳ್ಬೇಕು.